ಪ್ರತಿ ವರ್ಷದಂತೆ ಈ ಬಾರಿಯೂ ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಚಿತ್ರಸಂತೆ ನಡೆಯುತ್ತಿದ್ದು ಈ ಬಾರಿ 20ನೇ ವರ್ಷದ ಚಿತ್ರಸಂತೆ ನಡೀತಾ ಇದೆ. ನಾವಿವತ್ತು ಬೆಂಗಳೂರಿನ ಚಿತ್ರಸಂತೆಯಲ್ಲಿದ್ದು ಇಲ್ಲಿ ನಾನಾ ರೀತಿಯ ಒಂದು ಚಿತ್ರಗಳು ಇಲ್ಲಿ ನಮಗೆ ಪ್ರದರ್ಶನಕ್ಕೆ ಸಿಕ್ಕಲಿವೆ. ಹಾಗೆ ಒಂದು 20,000 ಹಿಡಿದು ಲಕ್ಷಾನುಗಟ್ಟಲೆವರೆಗೆ ಒಂದು ಮೊತ್ತ ಇರುವಂತಹ ಒಂದು ಚಿತ್ರಗಳು ಕೂಡ ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ಲಿಕ್ಕಿದೆ. ಇವತ್ತು ನೀನು ನಮ್ ಜೊತೆ ಇಲ್ಲಿ ಒಂದು ವಿಶೇಷವಾದ ಒಂದು ಒಂದು ಚಿತ್ರಕಲೆಯನ್ನು ನಾವಿಲ್ಲಿ ನೋಡಬಹುದು. ಈ ಒಂದು ಚಿತ್ರಸಂತೆಯಲ್ಲಿ ಒಂದು ಎಲ್ಲರನ್ನು ಆಕರ್ಷಿಸುತ್ತಿರುವ ಒಂದು ವಿಶೇಷವಾದ ಚಿತ್ರಣವಾಗಿದೆ. ಹಾಗೆ ಈ ಒಂದು ಚಿತ್ರಕಲೆಯನ್ನು ಬಿಡಿಸಿರುವಂತಹ ಒಂದು ಚಿತ್ರ ಕಲೆಗಾರರು ಕೂಡ ನಮ್ ಜೊತೆ ಇದ್ದಾರೆ. ಅವ್ರ ಜೊತೆ ನಾವು ಇನ್ನು ಮಾತಾಡೋಣ, ಬನ್ನಿ. ನಮಸ್ಕಾರ. ನನ್ನ ಹೆಸರು ಗೋಕುಲಂ ವಿಜಯ್. ಆರ್ಟಿಸ್ಟ್, 20 ವರ್ಷ ಹಿಂಗೆ ಆರ್ಟ್ ವರ್ಕ್ ಮಾಡಿದ್ದೇನೆ. ಈಗ ತಮಿಳ್ನಾಡು ಕೋಯಂಬತ್ತೂರ್ಲಿಂದ ಬಂದಿದ್ದೇನೆ. ನನ್ನ ಆರ್ಟ್ ವರ್ಕ್ ಎಲ್ಲನೇ ರಿಯಲಿಸಂ ಆಗಿದೆ ಎಲ್ಲವರ, ಯಾಕಂದರೆ ನಮ್ಮ ಜನಗಳು, ನಮ್ಮ ಕಲಾಚಾರ, ನಮ್ಮ ಟ್ರೆಡಿಷ್ನಲ್, ನಮ್ಮ ಡ್ರೆಸ್ ಕೋಡಿಂಗ್ ಅದೆಲ್ಲನೇ ಕಂಡಿಪ್ಪಾಗಿ ತೋರಿಸ್ಬೇಕು. ಯಾಕಂದರೆ ಈಗಿನವರು ಮಾಡರ್ನ್ ಕಲ್ಚರ್ಲಿ ನಮ್ಮ ಟ್ರೆಡಿಷ್ನಲ್ ಎವಳೋ ಇಂಪಾರ್ಟೆಂಟ್ ಇದೆ, ಅದು ಎಷ್ಟು ಒಳ್ಳೇದು ಹಂಗಿಂದೇಳಿ ತೋರಿಸ್ಬೇಕು, ಜನಗಳಿಗೆ ತೋರಿಸ್ಬೇಕು. ಅದೇ ಸಮಯ ಒಂದು ರಸಿಚಾ ಕಣ್ಣಿನ ತೋರಿಸ್ಬೇಕು ಅಂತೇಳಿ ನಾವು ಪೇಂಟಿಂಗ್ ಮಾಡ್ತೇನೆ. ಸರ್, ಈ ಒಂದು ಪೇಂಟಿಂಗ್ ನ ವಿಶೇಷತೆ ಏನು ಸರ್? ಈ ನನ್ನ ಪೇಂಟಿಂಗ್ ಏನು ವಿಶೇಷ ಅಂತ ಹೇಳಿದ್ರೆ ನಮ್ಮ ಕಲ್ಚರ್ ತಾ, ನಮ್ಮ ಜನಗಳು ಅವ್ರ ನೆಗಡದಾಗಟ್ಟು ಅವ್ರ ಓಲ್ಡ್ ಸೈಕಲ್ ಅಂತ ಕಣ್ಣಿ ಒಬ್ಬೊಂದು ಕಲ್ಚರ್ ಎದೆಲ್ಲ ನಾವು ಮರದ ಹೋದ್ರು ಅದನ್ನೆಲ್ಲ ತೋರಿಸ್ಬೇಕು, ಜ್ಞಾಪಕಪಡಿಸಬೇಕು ಅಂತೇಳಿ ನಾನು ಪೇಂಟಿಂಗ್ ಮಾಡಿಕೊಡ್ತೀನಿ. ಎಷ್ಟು ದಿನ ತಗೊಂಡ್ರಿ ನೀವು ಈ ಒಂದು ಪೇಂಟಿಂಗ್ ಕಂಪ್ಲೀಟ್ ಮಾಡಿ? ಈ ನನ್ನ ಪೇಂಟಿಂಗ್ ಎಲ್ಲಾನೇ 3 ಮಂತ್ಸ್, 5 ಮಂತ್, 1 ವರ್ಷ, 1.5 ವರ್ಷ. ಈಗ 3 ವರ್ಷಕ್ಕೆ ಮುಂಚೆ ಒಂದು ಕಲ್ಲಲಗರ್ ಕೋಯಿಲ್ ಗುಡಿ ಪೇಂಟಿಂಗ್ ಒಂದು ಕೊಂಡು ಬಂದೆ ಮದ್ರೆ, ಅದು ಬಂದು ನೋಡ್ರೆ 1.5 ವರ್ಷ ಟೈಮಿಂಗ್ ಎತ್ತಿ ಮಾಡಿದೆ. ಇದು ಬಂದು 3 ತಿಂಗಳು ನಾನು ಟೈಮಿಂಗ್ ಎತ್ತಿ ಪೇಂಟಿಂಗ್ ಮಾಡಿದ್ದೇನೆ ಸರ್. ಇದರ ಒಂದು ಬೆಲೆ ಎಷ್ಟು ಸರ್ ಈ ಒಂದು ಪೇಂಟಿಂಗ್ ನ? ಇದು ಈ ಪೇಂಟಿಂಗ್ ನಾವು ಬಂದು 5 ಲಕ್ಷ ರೂಪಾಯಿ ಕೊಡ್ ಮಾಡಿದ್ದೇನೆ ಸರ್. ನೀವು ಪ್ರತಿ ವರ್ಷ ಒಂದು ಈ ಚಿತ್ರಸಂತೆಗೆ ಬರ್ತೀವಿ, ಈ ಬಾರಿ ಒಂದು ಚಿತ್ರಸಂತೆಯ ಒಂದು ವಿಶೇಷತೆ ಹೇಗಿದೆ ಅಂತ? ಅದೌದು, ಇದು ಬಂದು ನೋಡ್ರೆ ಇಂಡಿಯಾ ಲೆವೆಲ್ಲಿ ಇಟ್ ಇಸ್ ಗ್ರೇಟ್. ಯಾಕಂದ್ರೆ 20 ವರ್ಷ ಹಂಗೆ ಮಾಡ್ತಾರ, ಆರ್ಟಿಸ್ಟ್ಗಳು ಒಳ್ಳೆ ಲೈಫ್ ಕೊಡ್ತಾರ, ಒಳ್ಳೆ ಸ್ಟೇಜ್ ಮಾಡಿ ಕೊಟ್ಟಿದ್ದಾರೆ. ನಂಗೆಲ್ಲ ಬಂದು 7-8 ವರ್ಷ ಹಂಗೆ ಒಳ್ಳೆ ಸಪೋರ್ಟ್, ಒಳ್ಳೆ ಕಸ್ಟಮರ್ ನಂಗೆ ಕ್ರಿಯೇಟ್ ಆಗಿದ್ದಾರ. 20 ವರ್ಷ ಹಂಗೆ ಇವ್ರು ಮಾಡೋದು ಬಂದ್ರೆ ಇಟ್ಸ್ ಅ ಗ್ರೇಟ್ ಥಿಂಗ್, ಗ್ರೇಟ್ ಥಿಂಗ್. ಜನಗಳ ರೆಸ್ಪಾನ್ಸ್ ಹೇಗಿದೆ ಸರ್ ಈ ಒಂದು ಪೇಂಟಿಂಗ್ ನೋಡೋದಾಗಿರ್ಬೋದು, ಖರೀದಿ ಮಾಡಲು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ? ಅಯ್ಯೋ, ಸೂಪರ್ ರೆಸ್ಪಾನ್ಸ್ ಮ್ಯಾಮ್. ಈಗವರೇ ಒಂದು ಟೀ ಕೂಡ ಕುಡಿಯೋಕೆ ಮುಡಿದಿಲ್ಲ ಅಷ್ಟು ರೆಸ್ಪಾನ್ಸ್ ಮ್ಯಾಮ್. ಅಷ್ಟು ಕ್ವಶನ್ ಕೇಳ್ತಾರ, ಡೀಟೇಲ್ಸ್ ಕೇಳ್ತಾರ, ನಂಗೆ ತುಂಬ ಸಂತೋಷವಾಗಿದೆ ಮ್ಯಾಮ್ ಟೀ ಅವ್ರು ಕೇಳೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಈ ಬಾರಿಯ ಒಂದು ಚಿತ್ರಸಂತೆಯಲ್ಲಿ ಏನು ಒಂದು ಚಿತ್ರ ಒಂದು ಚಿತ್ರಕಾರರಿಗೆ ಒಂದು ಇದು ಒಳ್ಳೆಯ ಒಂದು ವೇದಿಕೆಯನ್ನು ಕೂಡ ನೀಡಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಕೀರ್ತನ ಶೆಟ್ಟಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ವಿಸ್ತಾರ ನ್ಯೂಸ್, ನಿಖರ ಜನಪರ.